ಮೈಸೂರು ದಸರಾದಂತೆಯೇ ಬೆಂಗಳೂರು ಜಿಲ್ಲೆಯ ಆನೇಕಲ್ನ ಚೌಡೇಶ್ವರಿ ದೇವಿಯ ದಸರಾ ಸಹ ಸಾಕಷ್ಟು ಪ್ರಸಿದ್ಧಿ ಕಳೆದ 2 ವರ್ಷಗಳಿಂದ ಕೊರೋನಾದಿಂದಾಗಿ ಸರಳವಾಗಿ ಆಚರಣೆ ಮಾಡಲಾಗಿದ್ದ ನವರಾತ್ರಿ ಉತ್ಸವ ಈ ಬಾರಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಸಾಕಷ್ಟು ಕಡೆಗಳಿಂದ ಜನ ಬಂದು ಈ ದೇವಿಯ ದರ್ಶನ ಪಡೆದು ಹೋಗುತ್ತಿದ್ದಾರೆ ಅದೇ ರೀತಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಟಿಕೆಟ್ ಆಕಾಂಕ್ಷಿಗಳಾದ ಮಂಜುನಾಥ್ ಮದೂರಪ್ಪ ಚೌಡೇಶ್ವರಿ ದೇವಿಯ ದರ್ಶನ ಪಡೆದಿದ್ದಾರೆ ಈ ಬಾರಿ ನವರಾತ್ರಿಯ 10 ದಿನಗಳ ಹೂವಿನ ಅಲಂಕಾರದ ಜವಾಬ್ದಾರಿಯನ್ನು ಹೊತ್ತಿರುವ ಮಂಜುನಾಥ್ ಮದೂರಪ್ಪ ಸಮಿತಿಯವರ ಜೊತೆಗೂಡಿ ಬಹಳಷ್ಟು ಸುಂದರವಾಗಿ ಹೂವಿನ ಅಲಂಕಾರವನ್ನು ಮಾಡಿಸಿ ದೇವಿಯ ಸೇವೆಗೆ ಮುಂದಾಗಿದ್ದಾರೆ ಹಾಗಾಗಿ ಚೌಡೇಶ್ವರಿ ದೇವಾಲಯ ಸಮಿತಿ ಅವರಿಗೆ ಗೌರವ ಸಮರ್ಪಣೆ ಮಾಡಿದೆ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಮ್ಮನವರ ಅಂಬಾರಿ ಉತ್ಸವ ಹೇಗೆ ಮೈಸೂರಿನಲ್ಲಿ ಅಂಬಾರಿ ಉತ್ಸವ ನಡೆಯುತ್ತೋ ಹಾಗೇನೇ ಆನೇಕಲ್ನಲ್ಲಿ ಕೂಡ ದಸರಾ ಅಂಬಾರಿ ಉತ್ಸವ ನಡೆಯುತ್ತೆ ಎಲ್ಲ ನಾಗರಿಕ ಬಂಧುಗಳು ಆನೇಕಲ್ನ ದಸರಾ ಅಂಬಾರಿ ಉತ್ಸವಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳಿಕೊಳ್ಳುತ್ತೇನೆ ಇವತ್ತು ನನಗೆ ವಿಶೇಷ ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ತು ಅದಕ್ಕೆ ಅದರಲ್ಲಿ ನಾನು ಪಾಲ್ಗೊಳ್ಳಬೇಕು ಅಂತ ಹೇಳಿ ಕುಟುಂಬ ಸಮೇತ ಪಾಲ್ಗೊಳ್ಳಬೇಕು ಅಂತ ಹೇಳಿ ಮನವಿ ಮಾಡಿದರು ನನ್ನ ಮನವಿ ಒಪ್ಪಿ ಇವತ್ತು ಆ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನನ್ನ ಈ ಸಮಿತಿಯವರಿಗೆ ಆಭಾರಿಯಾಗಿರ್ತೇನೆ ಅಮ್ಮನ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ